ಕರ್ನಾಟಕದ ಗೆಲುವು ಕಾಂಗ್ರೆಸ್ಗೆ, ದೇಶದ ಕಾಂಗ್ರೆಸ್ಗೆ, ಇಂಡಿಯಾಗೆ ದೊಡ್ಡ ಬೂಸ್ಟ್ ಕೊಟ್ಟಿದೆ ಅಂತ. ಕರ್ನಾಟಕ ಅದಕ್ಕೊಂದು ಪ್ರಾರಂಭ. ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಾಶ್ಮೀರವರೆಗೂ ನಡ್ಕೊಂಡು ಹೋದ್ರು. ಇವತ್ತು ಉದ್ದ ನಡ್ಕೊಂಡು ಹೋದವರು ಅಗಲ ನಡ್ಕೊಂಡು ಬರ್ತಾರೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಗುಜರಾತಿಂದ ಈ ತಗಡೆ ಮಣಿಪುರದವರೆಗೂ ಮಣಿಪುರವರೆಗೂ ಹೋಗ್ತಾರೆ. ಭಾರತ್ ಜೋಡೋ, ಭಾರತ್ ಜೋಡೋ ಲವ್ ಆಗಿದೆಯಾ? ಶಂಕರಾಚಾರ್ಯರಾದ್ಮೇಲೆ ಈ ದೇಶದಲ್ಲಿ ಯಾರಾದರೂ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಪಾದಯಾತ್ರೆ ಮುಖಾಂತರ ಸಂಚಾರ ಮಾಡಿದರೆ ರಾಹುಲ್ ಗಾಂಧಿ ಒಬ್ಬರೇ. ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಿ ಆಗ್ತಾರೆ, ಹಾಗಾದರೆ ಆಗಲೇಬೇಕು. ಎಲ್ಲ ದೃಷ್ಟಿಕೋನದಲ್ಲಿ ನೋಡಿದಾಗ ಹೌದು, ಭಾರತ ಜೋಡೋ ಒಂದು ರೀತಿಯ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಶಕ್ತಿಯನ್ನು ಕೊಡ್ತು. ಅದಕ್ಕೂ ಮುಂಚಿತವಾಗಿ ರಾಹುಲ್ ಗಾಂಧಿ ಅವ್ರನ್ನ ಕಾರ್ಟೂನ್ ಥರ, ಕಾಮಿಡಿ ಪೀಸ್ ಥರ ಬಿಜೆಪಿ ಟ್ರೋಲ್ ಮಾಡ್ತಿದ್ರು. ಬಟ್ ಈಗ ಯಾರೇ ಅವ್ರನ್ನ ಆ ಥರ ಮಾಡಿದ್ರು ಕೂಡ ಬಿಜೆಪಿಗರು ಜನ ಇಲ್ಲ, ಪ್ರಬುದ್ಧ ಮನುಷ್ಯ, ಮನುಷ್ಯಂಗೆ ಆಲೋಚನೆ ಮಾಡೋ ಶಕ್ತಿ ಇದೆ ಮನುಷ್ಯ ಅಂತ ರಾಹುಲ್ ಗಾಂಧಿ ಬಗ್ಗೆ ಒಂದು ರೀತಿಯ ಜನ ನೋಡೋ ದೃಷ್ಟಿಕೋನ ಭಾಳಷ್ಟು ಬದಲಾಗಿದೆ. ಭಾರತ್ ಜೋಡೋ ನಂತರ ಮೊದಲು ಬಿಜೆಪಿಯವರು ಅವ್ರನ್ನ ಟೀಕೆ ಮಾಡೋ ರೀತಿ ನೀತಿಗಳು ಬೇರೆ ಇರ್ತಿತ್ತು. ಆಗ ಜನ ಕೂಡ ಅದನ್ನು ಒಪ್ಕತ್ತಿದ್ರು. ಬಟ್ ಈಗ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬರುತ್ತಲ್ಲ, ಪ್ರತಿಯೊಂದಕ್ಕೆ ಯಾವ ರೀತಿ ಉತ್ತರ ಸಿಗುತ್ತೆ, ಈ ರೀತಿ ಇಂಡಿಯಾಗೂ ಅದೇ ರೀತಿ ಉತ್ತರ ಸಿಗುತ್ತೆ.